ನಮಸ್ಕಾರ, ನ್ಯೂಸ್ 11ಗೆ ಸ್ವಾಗತ. ನಾನು ನವಿತಾ ಜೈನ್. ಜೋರಾಗ್ತಾ ಇದೆ ಸಾವರ್ಕರ್ ವರ್ಸಸ್ ಟಿಪ್ಪು ಹೆಸರಿನಲ್ಲಿ ವಾರ್. ಸಿದ್ದರಾಮಯ್ಯ ಅವರನ್ನ ಪರೋಕ್ಷವಾಗಿ ಟಿಪ್ಪುಗೆ ಹೋಲಿಕೆ ಮಾಡಿದ್ದು ಸಚಿವ ಅಶ್ವಥ್ ನಾರಾಯಣ ಅವರು. ಸಚಿವ ಅಶ್ವಥ್ ನಾರಾಯಣ ಅವರ ವಿವಾದಾತ್ಮಕ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಟಿಪ್ಪು ಸುಲ್ತಾನ್ ವಿಚಾರಕ್ಕೆ ಸಿದ್ದರಾಮಯ್ಯ ಅವರನ್ನ ಹೋಲಿಕೆ ಮಾಡಲಾಗಿತ್ತು. ಹೋಲಿಕೆಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಿದ್ರು? ಹಾಗಾದ್ರೆ ಅಶ್ವಥ್ ನಾರಾಯಣ ಅವರು ಟಿಪ್ಪು ಸುಲ್ತಾನ್ ರನ್ನ ಗೋರಿಗೆ ಕಳುಹಿಸಲಾಗಿದೆ, ಇವರನ್ನು ಅದೇ ರೀತಿ ಹೊಡೆದು ಹಾಕಬೇಕು ಅಂತ ಹೇಳಿ ಮಂಡ್ಯದಲ್ಲಿ ಅಶ್ವಥ್ ನಾರಾಯಣ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಅಶ್ವಥ್ ನಾರಾಯಣ ಅವರ ಹೇಳಿಕೆಗೆ ಸಿದ್ದರಾಮಯ್ಯ ಅವರು ಗರಂ ಆಗಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಹೊಡೆದು ಹಾಕಬೇಕು ಅಂತ ಹೇಳಿದ್ರಂತೆ ಹೊಡೆದು ಹಾಕೋಕೆ ನೀವು ಬಿಡ್ತೀರಾ ಅಂತ ಹೇಳಿ ಕಾರ್ಯಕರ್ತರಲ್ಲಿ ಜನರಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಟಿಪ್ಪು, ಬಸವಣ್ಣ, ರಾಯಣ್ಣ ಎಲ್ಲರನ್ನ ನಾನು ಗೌರವಿಸ್ತೇನೆ, ನಾನು ಮನುಷ್ಯತ್ವ ಇರೋನು, ಎಲ್ಲ ಧರ್ಮಗಳನ್ನು ಪ್ರೀತಿಸ್ತೀನಿ ಅಂತ ಹೇಳಿ ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಸಿದ್ದರಾಮಯ್ಯರು ಟಿಪ್ಪು ಸುತ್ತಿದ್ರೆ ಸಿದ್ದರಾಮಯ್ಯ ಅವರು ಬಂದ್ಬಿಡ್ತಾರೆ. ಟಿಪ್ಪು ಬೇಕಾ ಸಾವರ್ಕರ್ ಬೇಕಾ? ಹಾಗಾಗಿ ಟಿಪ್ಪು ಸುಲ್ತಾನ್ ಎಲ್ಲಿ ಕಳಿಸ್ಬೇಕು? ಉರಿಗೌಡ ನಂಜೇಗೌಡ ಏನ್ ಮಾಡಿದ್ರು? ಉರಿಗೌಡ ನಂಜೇಗೌಡ ಏನ್ ಮಾಡಿದ್ರು? ಹಂಗೆ ಇವ್ರನ್ನ ಹೊಡೆದಾಕ್ಬೇಕು. ಅಶ್ವಥ್ ನಾರಾಯಣ ಅಂತ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ, ಅವ್ರು ಹೇಳಿದಾರಂತ ಜಿ ನನ್ನನ್ನ ಹೇಳಿದ್ರು. ಅವರು ಎಂತ ಅವ್ರ ಮನುಷ್ಯರು ರಾಕ್ಷಸರು ಅಂತ ತಿಳ್ಕೊಳ್ಳಿ. ನೀವು ಮಾಜಿ ಸಿದ್ದರಾಮಯ್ಯ ಅವರನ್ನು ಟಿಪ್ಪು ಸುಲ್ತಾನ್ ರೀತಿ ಹೊಡೆದು ಹಾಕ್ಬೇಕು. ಹೊಡೆದಾಕ್ಬೇಕಂದ್ರೆ ಹೊಡೆದಾಕ್ಬಿಡ್ತೀರಾ? ಇನ್ನೊಂದು ಏನ್ ಹೇಳಿದ್ದೇನೆ ಅಂದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದ್ರೆ ಟಿಪ್ಪು ಜಾಗಕ್ಕೆ ಸಿದ್ದರಾಮಯ್ಯ ಬಂದಾಗೆ ನಾನು ಟಿಪ್ಪುನು ಗೌರವಿಸ್ತೇನೆ, ಶಿವಲಾಲ್ ಅವರನ್ನು ಗೌರವಿಸ್ತೇನೆ, ಕಿತ್ತೂರು ರಾಣಿ ಚೆನ್ನಮ್ಮನ್ನು ಗೌರವಿಸ್ತೇನೆ, ಸಂಗೊಳ್ಳಿ ರಾಯಣ್ಣನ್ನು ಗೌರವಿಸ್ತೇನೆ, ಬಸವಣ್ಣನವರನ್ನು ಗೌರವಿಸ್ತೇನೆ. ಬಸವಣ್ಣವರ ಫೋಟೋ ಎಲ್ಲ ಕಚೇರಿಗಳಿಗೆ ಹಾಕ್ಸೋಕೆ ಆದೇಶ ಮಾಡಿದವನು ನಾನು. ಇವರಿಂದ ಪಾಠ ಕಲಿಬೇಕಾ? ನಾನು ಮನುಷ್ಯತ್ವ ಇರೋನು, ಹಿಂದೂಗಳನ್ನು ಪ್ರೀತಿಸ್ತೀನಿ, ಮುಸಲ್ಮಾನರನ್ನು ಪ್ರೀತಿಸ್ತೀನಿ, ಕ್ರಿಶ್ಚಿಯನ್ರನ್ನು ಪ್ರೀತಿಸ್ತೀನಿ, ಸಿಖ್ರನ್ನು ಪ್ರೀತಿಸ್ತೀನಿ, ಬೌದ್ಧರನ್ನು ಪ್ರೀತಿಸ್ತೀನಿ, ಎಲ್ಲರನ್ನೂ ಪ್ರೀತಿಸ್ತೀನಿ, ವಾಲ್ಮೀಕಿ ಜನರನ್ನು ಪ್ರೀತಿಸ್ತೀನಿ. ಸಿದ್ದರಾಮಯ್ಯ ಅವರ ಬಗ್ಗೆ ಅಶ್ವಥ್ ನಾರಾಯಣ ಅವರು ಕೊಟ್ಟಂತಹ ವಿವಾದಾತ್ಮಕ ಹೇಳಿ